ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆ. ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ ಎಂದು ಪ್ರೊಫೆಸರ್ ಎಸ್ಎನ್ ಹೆಗ್ಡೆ ಹೇಳಿಕೆ. ಕಲಬುರಗಿಯ ಜ್ಞಾನಗಂಗೆಯಲ್ಲಿ ಸೆಪ್ಟೆಂಬರ್ 11 ರಿಂದ 13 ರವರೆಗೆ ವಸ್ತು ಪ್ರದರ್ಶನ. ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಸ್ಎನ್ ಹೆಗ್ಡೆ ಅವರಿಂದ ಉದ್ಘಾಟನೆ. ಶಾಸ್ತ್ರೀಯ ಸಂಗೀತ ಕಲಾವಿದೆ ಬೇಗಂ ಪರ್ವಿನ್ ಹಾಡಿನ ಮೋಡಿಗೆ ತೆಲೆದೂಗಿದ ಪ್ರೇಕ್ಷಕರು. ನಾದಲಹರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಾಂಬ್ರಾಣಿ ಪರಿವಾರದ ಸಹಯೋಗದಿಂದ ಆಯೋಜನೆ. ಪೂನಾ ಒಪ್ಪಂದ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನ ಮಂಥನ. ಪ್ರಬುದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಕಲಬುರಗಿಯಿಂದ ಕನ್ನಡ ಭವನದಲ್ಲಿ ಆಯೋಜನೆ. ಸೆಪ್ಟೆಂಬರ್ 24ರಂದು ಕಲಬುರಗಿಯ ನೂತನ ವಿದ್ಯಾಲಯ ಮೈದಾನದಲ್ಲಿ ಲಿಂಗಾಯತ ಮಹಾರ್ಯಾಲಿ. ಕಲಬುರಗಿಯ ಬಸವ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಮಠಾಧೀಶರು ಭಾಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಲ್ಖೇಡ್ಕರ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂದು ಪ್ರೊಫೆಸರ್ ಎಸ್ಎನ್ ಹೆಗಡೆ ಹೇಳಿದ್ದಾರೆ. ಕುಲಸಚಿವರಾದ ಪ್ರೊಫೆಸರ್ ಅಕ್ಸರ್ ದಯಾನಂದ್ ರವರು ಎಲ್ಲರನ್ನು ಸ್ವಾಗತಿಸಿದರು. ಕಾರ್ಯನಿರತರಾಗಿರ್ತಕ್ಕಂತ ವಿಭಾಗದ ಎಲ್ಲಾ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನ ನೀಡುತ್ತೇನೆ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣ ಸ್ನಾತಕೋತ್ತರ ಬೀದರ್ ಹಾಗೂ ಸ್ನಾತಕೋತ್ತರ ಕೇಂದ್ರ ರಾಯಚೂರು ಇಲ್ಲಿಯೂ ಕಾರ್ಯನಿರ್ವಹಿಸತಕ್ಕಂತ ಸುಮಾರು 250 ಅತಿಥಿ ಉಪನ್ಯಾಸಕರು ನಮ್ಮೊಂದಿಗೆ ಇದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವಿಶೇಷ ಸ್ವಾಗತ ನನ್ನ ಎಲ್ಲ ಪತ್ರಿಕಾ ಹಾಗೂ ವಿವಿಧ ಮಾಧ್ಯಮ ಸಮೂಹಗಳ ಸ್ನೇಹಿತರಿಗೆ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೊಫೆಸರ್ ಎಸ್ಟಿ ಪೋತೆ ಅವರು ವಿಶ್ವವಿದ್ಯಾಲಯದ ಸಾಧನೆ ಕುರಿತು ಮಾಹಿತಿ ನೀಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಷನ್ ಡಾಕ್ಯುಮೆಂಟೇಷನ್ 2035 ಎಂಬ ಹೆಸರಿನಲ್ಲಿ ಈ ವ್ಯವಸ್ಥೆ ಸಿದ್ಧತೆಯನ್ನು ಮಾಡಲು ಮಾನ್ಯ ಕುಲಪತಿಗಳು ಸಮಿತಿಯನ್ನು ರಚಿಸಿದ್ದಾರೆ. ಆ ಸಮಿತಿಯಲ್ಲಿ ಕೃಷಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕೃಷಿ ಕುಲಪತಿ ಆಗಿರುವಂತಹ ಪ್ರೊಫೆಸರ್ ಬಿಸ್ರಯ್ಯ ಅವರು, ಆಮೇಲೆ ಪ್ರೊಫೆಸರ್ ಎಚ್ ಎಂ ರಂಗನಾಥ್ ವಿಶ್ರಾಂತ ಕುಲಪತಿ ಮೈಸೂರು, ಹಾಗೂ ಕನ್ನಡದ ಹಿರಿಯ ಸಾಹಿತ್ಯವಾಗಿರ್ತಕ್ಕಂಥ ಪ್ರೊಫೆಸರ್ ಕಮಲಾ ಹಂಪನ ಅವರು ಆ ಸಮಿತಿಯ ಸದಸ್ಯರಾಗಿರ್ತಾರೆ. ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ಈ ಎಲ್ಲ ಕೆಲಸಗಳನ್ನು ಇಲ್ಲಿಯ ಪ್ರಾಧ್ಯಾಪಕರುಗಳು, ಅಧಿಕಾರಿಗಳು, ಇಲ್ಲಿಯ ನೌಕರರು ನಿಗದಿತ ಸಮಯದಲ್ಲಿ ಮಾಡುತ್ತಾ ಯುದ್ಧೋಪಾದಿಯಲ್ಲಿ ಶ್ರಮಿಸಿದರೆ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವದ ಹೊತ್ತಿಗೆ, ಅಂದರೆ 50ನೇ ವರ್ಷದ ಹೊತ್ತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯ ಸಾಲಿಗೆ ಸೇರುವುದರಲ್ಲಿ ಸಂಶಯವಿಲ್ಲವೆನ್ನುವ ಆಶಾಭಾವನೆಯನ್ನು ಹೊಂದಿದ್ದಾರೆ. ಅವರ ಈ ದೊಡ್ಡ ಕನಸು ನಾವೆಲ್ಲರೂ ನಮ್ಮ ಮನಸ್ಸು ಮಾಡಲು ಜವಾಬ್ದಾರಿಗಳಿಂದ ಜೀವ ತುಂಬಿದ್ದೇ. ಆದರೆ ಗುರಿ ಮುಟ್ಟೇ ಮುಟ್ಟುತ್ತಿರುವ ಮನೋಬಲದಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಕುಲಪತಿಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.
ಮಾಡಬೇಕಾಗಿ ಕೋರಿಕೆ ಮುಂಚಿತವಾಗಿ ಅವರ ಕಿರು ಪರಿಚಯವನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರನ್ನು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡುವ ಮೂಲಕ ಸತ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಮೋಚನಾ ಹೋರಾಟಗಾರರ ಮಾಲಿಕೆಯ ಪುಸ್ತಕಗಳನ್ನು ಪ್ರೊಫೆಸರ್ ಎಸ್ ಎನ್ ಹೆಗಡೆ ಅವರು ಲೋಕಾರ್ಪಣೆ ಮಾಡಿದರು ಪ್ರತಿಯೊಂದು ಸಾಧನೆಯ ಹಿಂದೆ ಶಿಕ್ಷಣ ಮುಖ್ಯವಾಗಿರುತ್ತದೆ ಶಿಕ್ಷಣಕ್ಕೆ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂದು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಎನ್ ಹೆಗಡೆ ಅವರು ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ 38ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಲಾಸ್ಟ್ ಪಾಯಿಂಟ್ ದಟ್ ಐ ವುಡ್ ಲೈಕ್ ಟು ಮೇಕ್ ಐ ಥಿಂಕ್ ದೇರ್ ಆರ್ ಟೀಚರ್ಸ್ ಹಿಯರ್ ವಿ ಇನ್ ದಿ ಯೂನಿವರ್ಸಿಟಿ ಕ್ಯಾನಟ್ ಇಶ್ಯೂ ಎ ವಂಡರ್ಫುಲ್ ಫ್ಯೂಚರ್ ಫಾರ್ आवर ಸ್ಟೂಡೆಂಟ್ಸ್ ಐ ರಿಪೀಟ್ We in the university cannot assure a wonderful future to all our students, but we in the university can prepare our students for a wonderful future. Ladies and gentlemen, thank you very much. I once again thank the honorable vice chancellor at this beautiful, you know, University of Gulbarga. I was here on a number of occasions in the past, but this time I was impressed, delighted that there is so much of greenery around. Let the university go up. We have sent Professor Niranjan with considerable background at the University of Mysore, both in teaching and research. I am sure Niranjan avara nirantara prayatna munde sagali ante nanu maatumagistane. ವಸ್ತು ಪ್ರದರ್ಶನ ಉದ್ಘಾಟಿಸಿದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು ಮಾತನಾಡಿ ಈ ಭಾಗದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಬಂದು ಕೆಲಸ ಮಾಡಬೇಕಾದರೆ ಹಿಂಜರಿಯುತ್ತಾರೆ ಎಂದು ಕೇಳಿದ್ದೆ ಆದರೆ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಎಂದರು ನಾನು ಈ ವಿಶ್ವವಿದ್ಯಾಲಯದವನೇ ಅಂತ ಹೇಳ್ತಾ ನನಗೆ ಬೇರೆ ಅನ್ಸೋದೇ ಇಲ್ಲ ಕರ್ನಾಟಕ ವಿಶ್ವವಿದ್ಯಾಲಯ ಆಗಲಿ ಇದಾಗಲಿ ಬೇರೆ ಅನ್ಸೋದೇ ಇಲ್ಲ ನಾನು ಕೇಂದ್ರದ ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ಬೋದು ಅಷ್ಟೇ ಆದರೆ ನನ್ನ ಮನಸ್ಸು ಭಾವನೆಗಳು ಈ ನಾಡು ಈ ಭಾಷೆ ಈ ವಿಶ್ವವಿದ್ಯಾಲಯಗಳಿಗಿರುತ್ತೆ ನಾನು ನನ್ನ ಮಾಧ್ಯಮದ ಮಿತ್ರರಿಗೆ ಮಾತಾಡೋದು ಬಹಳ ಇದೆ ಕೇಂದ್ರ ವಿಶ್ವವಿದ್ಯಾಲಯದ ಇತ್ತೀಚಿನ ಪ್ರಗತಿಗಳನ್ನು ಕುರಿತು ನಂತರದಲ್ಲಿ ಮಾತಾಡ್ತೀನಿ ಇಲ್ಲಿ ಈ ಸಂದರ್ಭ ಅಲ್ಲ ಇದು ಈ ವಿಶ್ವವಿದ್ಯಾಲಯ ಉನ್ನತೋನ್ನತವಾದ ಮಟ್ಟದಲ್ಲಿ ಬರಲಿ ಇದು ತುಂಬ ಚೆನ್ನಾಗಿ ಬೆಳೀಲಿ ಈ ಭಾಗ ಈ ನಾಡು ಅಭಿವೃದ್ಧಿ ಹೊಂದಲಿ ಬೇರೆ ದೇಶಗಳ ಏರೋದ್ರ ಮಾತಕ್ಷಣ ಪಾಶ್ಚಿಮಾತ್ಯ ವಿದ್ಯಾರ್ಥಿಗಳಿಗೆ ಬರ್ತಾರೆ ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ ಇಡೀ ಭಾರತದ 18 ರಾಜ್ಯಗಳ ವಿದ್ಯಾರ್ಥಿಗಳಿದ್ದಾರೆ ನನ್ನ ರಾಜ್ಯದ ವಿಶ್ವವಿದ್ಯಾಲಯಗಳು ಕೂಡ ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನು ಆಕರ್ಷಿಸಲಾಗಲಿ ಸಂಶೋಧನೆಗಳು ಕೂಡಿಕೊಳ್ಳುವಿಕೆಯಿಂದ ಅದನ್ನ ಒಂದು ಬೇರೆ ಕಡೆ ಕೊಡುಕೊಳ್ಳುವಿಕೆಯ ಮೂಲಕ ಅದು ಚೆನ್ನಾಗಿ ಬೆಳೆಯಲಿ ಉತ್ತರ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾನೆ ನಿಮಗೆ ನಮಸ್ಕಾರ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಅಧ್ಯಕ್ಷತೆ ವಹಿಸಿದ್ದರು ಒಬ್ಬೊಬ್ಬರು ಒಂದೊಂದು ಆಂಗಲ್ ಅಲ್ಲಿ ಹೊರತಾ ಇರ್ತಾರೆ ಆ ನೊಬಾಲಿಟಿ ಬರಬೇಕಾದ್ರೆ ಆ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಆ ಶಿಕ್ಷಣದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಶಿಕ್ಷಣ ಹೀಗೆ ಇರಬೇಕು ಅಂತ ಹೇಳಿ ಒಂದು ಪಾಲಿಸಿಯನ್ನು ಮಾಡ್ತಕ್ಕಂಥ ಮನಸ್ಸಿದೆಯಲ್ಲ ಆಸ್ ದಟ್ ಈಸ್ ಕಾಲ್ಡ್ ಆಸ್ ಎ ನೋಬಲ್ ಎಜುಕೇಷನ್ ಮೆಂಟಾಲಿಟಿ ಅಂತ ಹೇಳಿ ಅದನ್ನ ಮಾಡಿದಂತ ಒಬ್ಬ ವ್ಯಕ್ತಿನ ನಾವು ಕರೆಸಿ ಇವತ್ತು ನಮ್ಮ 38ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಉದ್ಘಾಟಿಸಿ ನಮ್ಮ ಮಕ್ಕಳಿಗೆ ಎರಡು ವಿಚಾರಗಳನ್ನು ಅವ್ರ ಹತ್ರ ತಿಳಿಸಿಬಿಟ್ಟು ಸರ್ ಓಲ್ ಯೂನಿವರ್ಸಿಟಿ ಇಸ್ ಥ್ಯಾಂಕ್ಫುಲ್ ಟು ಯು ಕಮಿಂಗ್ ಓವರ್ ಇಯರ್ ಅಂಡ್ ಅಡ್ರೆಸ್ಸಿಂಗ್ ಅಸ್ ಅಂಡ್ ಫೆಸಿಲಿಟೇಟಿಂಗ್ ಆಲ್ ಟೀಚರ್ ಇಸ್ ಎ ಗ್ರೇಟ್ ಪರ್ಸನಾಲಿಟಿ ಅಂಡ್ ಯು ಹ್ಯಾವ್ ಟು ಸಿ ದಟ್ ವಿ ಆರ್ ಹಾನರ್ಡ್ ಯು ಅಂಡ್ ವಿ ಆರ್ ಇನ್ಸ್ಪೈರ್ಡ್ ಬೈ ಯು ಅಂಡ್ ದಿಸ್ ಯೂನಿವರ್ಸಿಟಿ ವಿತ್ ಸ್ಟೆಪ್ ಆಫ್ ಯು ಇಟ್ ವಿಲ್ ಟೇಕ್ ದಿ ಅನದರ್ ಸ್ಟೆಪ್
to the global era at the national level. With these few words, I thank all my colleagues, all my students, all media personnel, my syndicate and academic council members. We are hope for the best for the growth of the university. Thank you very much. Thank you one and all. ಅತಿಥಿಗಳಾಗಿ ಸಿಂಡಿಕೇಟ್ ಸದಸ್ಯರಾದ ಸಂಗನಗೌಡ ಪೊಲೀಸ್ ಪಾಟೀಲ್, ಚಂದ್ರಶೇಖರ್ ನಿಟ್ಟೂರೆ, ವಿದ್ಯಾ ವಿಷಯಕ್ ಪರಿಷತ್ ಸದಸ್ಯರಾದ ಸತೀಶ್ ಅಲ್ಲೋಳಿ ಆಗಮಿಸಿದ್ದರು. ಪ್ರೊಫೆಸರ್ ಸಿಎಸ್ ಪಾಟೀಲ್, ಪ್ರೊಫೆಸರ್ ರಾಜನಾಳ್ ಲಕ್ಷ್ಮಣ್ ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಧನ್ಯವಾದಗಳು. ಈಗ ಮುಂದಿನ ನಿವೃತ್ತ ನೌಕರರಿಗೆ ಸನ್ಮಾನ ಪ್ರಕಾಶ್ ಪತ್ನೂರವರಿಂದ. ಧನ್ಯವಾದಗಳು. ಎಲ್ಲ ಸನ್ಮಾನ ಸ್ವೀಕರಿಸಿದಂತಹ ಮತ್ತು ಸನ್ಮಾನಿಸಿದಂತಹ ಗಣಮಾನ್ಯರಿಗೆ ಧನ್ಯವಾದಗಳು ಅರ್ಪಿಸುತ್ತಾ, ನೌಕರರಿಗೆ ಸನ್ಮಾನಿಸಿದಂತಹ ಎಲ್ಲ ಗಣಮಾನ್ಯರಿಗೆ ಧನ್ಯವಾದಗಳು. ಹಾಗೂ ನಿವೃತ್ತ ನೌಕರರು ಬಂದು ಈ ಒಂದು ಸನ್ಮಾನ ಸ್ವೀಕರಿಸಿದ್ದಕ್ಕೆ ಎಲ್ಲರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪರವಾಗಿ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನ ಶುಭ ಕೋರುವುದಾಗಿ ವಿನಂತಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಸನ್ಮಾನಿಸಿದ ಮತ್ತು ಸನ್ಮಾನ ಸ್ವೀಕರಿಸಿದ. ತದನಂತರ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಹೆಸರನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ದ ಹಲವರಿಗೆ ಆಧರಿಸಿ ಸತ್ಕರಿಸಲಾಯಿತು. ಆಟಗಾರರ ಮಾಲೆ ಪುಸ್ತಕಗಳ ಲೇಖಕರಿಗೆ ಸನ್ಮಾನ. ಸನ್ಮಾನವನ್ನ ಸ್ವೀಕರಿಸಿದಂತಹ ಎಲ್ಲ ಲೇಖಕ ಬಂಧುಗಳಿಗೆ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು. ಇಲ್ಲಿ ಆಗಮಿಸಿದಂತ ಸಿಂಡಿಕೇಟ್ ಸದಸ್ಯರಿಗೂ, ಅಕಾಡೆಮಿ ಕೌನ್ಸಿಲ್ ಸದಸ್ಯರಿಗೂ, ಎಲ್ಲ ನಿಕಾಯದ ಡೀನರ್ಗಳಿಗೂ, ಪ್ರೊಫೆಸರ್ಗಳಿಗೂ, ಚೇರ್ಮನ್ಗಳಿಗೂ, ಪ್ರಾಧ್ಯಾಪಕ ಸ್ನೇಹಿತರಿಗೂ, ಸಿಬ್ಬಂದಿ ವರ್ಗ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಇಲ್ಲಿ ನೆರೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ, ಆಮೇಲೆ ನಮ್ಮ 38 ವರ್ಷಗಳ ಕಾಲ ಈ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುವ ಒಂದು ನೋಟವನ್ನು ಪ್ರಸ್ತುತಪಡಿಸಿದಂಥ ನಮ್ಮ ಪತ್ರಕರ್ತ ಬಂಧುಗಳಿಗೂ ಕೂಡ, ಹಾಗೂ ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಲಬುರಗಿಯ ಜ್ಞಾನಗಂಗೆಯಲ್ಲಿ ಸೆಪ್ಟೆಂಬರ್ 11 ರಿಂದ 13 ರವರೆಗೆ ಆಯೋಜಿಸಲಾಗಿದ್ದ ವಸ್ತು ಪ್ರದರ್ಶನವನ್ನು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಸ್ ಎನ್ ಹೆಗಡೆ ಅವರು ಉದ್ಘಾಟಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸೆಪ್ಟೆಂಬರ್ 11 ರಿಂದ 13 ರವರೆಗೆ 3 ದಿನಗಳ ಕಾಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಇಂದು ಅದರ ಉದ್ಘಾಟನಾ ಸಮಾರಂಭ ಜರುಗಿತು. ಮೊದಲಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಅವಿಸ್ಮರಣೀಯ ಕ್ಷಣಗಳನ್ನು ನೆನಪಿಸುವಂತಹ ವಿಶೇಷ ಚಿತ್ರಗಳಿರುವ ಛಾಯಾಚಿತ್ರ ಪ್ರದರ್ಶನವನ್ನು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಎನ್ ಹೆಗಡೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿವಿಧ ವಿಭಾಗಗಳಲ್ಲಿ ಆಯೋಜಿಸಲಾದ ವಸ್ತು ಪ್ರದರ್ಶನಗಳನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಅವರು ಉದ್ಘಾಟಿಸಿದರು. ತದನಂತರ ಈ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿದ ಅವರು ಈ ವಸ್ತು ಪ್ರದರ್ಶನದ ಕುರಿತು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡುತ್ತಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವೀಕ್ಷಕರೇ,
ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವತ್ತಿಗೆ ತನ್ನ 37ನೇ ವರ್ಷವನ್ನು ಕಂಪ್ಲೀಟ್ ಮಾಡಿ 38ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇಂತಹ ಒಂದು ವಿಶೇಷವಾದಂಥ ದಿನದಂದು ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ 3 ದಿನದ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಸೊ ಈ ಒಂದು ವಸ್ತು ಪ್ರದರ್ಶನಕ್ಕೆ ಒಂದು ಪರಿಶ್ರಮ ಅಥವಾ ಒಂದು ಮುಂದಾಲೋಚನೆ ಅಂದರೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದಂಥ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರದು. ಸೊ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಎಸ್ ಆರ್ ಹೆಗಡೆ ಸರ್ ಅವರು ಒಂದು ವಿಶೇಷ ಅತಿಥಿಗಳಾಗಿ ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ವಸ್ತು ಪ್ರದರ್ಶನದ ಒಂದು ನೋಡೋ ಮೂಲಕ ಅವರಿಗೆ ಯಾವ ರೀತಿಯ ಒಂದು ಅನುಭವ ಅಥವಾ ಇಲ್ಲಿನ ಒಂದು ವಾತಾವರಣ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಇವತ್ತು 37 ವರ್ಷ ಸಂದಿದೆ. 37 ವರ್ಷದಲ್ಲಿ ಅದು ಈಗ ನಿರಂಜನ್ ಅವರು ಬಂದಮೇಲೆ ಅವರ ನೇತೃತ್ವದಲ್ಲಿ ಕೂಡಿ ಸಾಕಷ್ಟು ಇಲ್ಲಿ ಕೆಲಸ ಆಗಿದೆ. ನಾನು ಹಿಂದೆಯೂ ಇಲ್ಲಿ ಬಂದಿದ್ದೇನೆ, ಪರೀಕ್ಷೆಗೆ ಇಲ್ಲಿ ಬಂದಿದ್ದೇನೆ, ಜುವಾಲಜಿಗೆ, ಆನಂತರ ಮುನಿಯಮ್ಮ ಇರೋವರೆಗೂ ಬಂದಿದ್ದೇನೆ, ರುದ್ರ ಇರುವವರೆಗೂ ಬಂದಿದ್ದೇನೆ, ಎಲ್ಲ ನಾನು ನೋಡಿದ್ದೇನೆ. ಭಾಳ ಕ್ಯಾಂಪಸ್ ಭಾಳ ಚೆನ್ನಾಗಿದೆ, ಎಲ್ಲ ಸುತ್ತ ಎಲ್ಲ ಉಂಟಲ್ಲ ಗ್ರೀನರಿ ಆಗಿದೆ, ರೋಡ್ಸ್ ಚೆನ್ನಾಗಿದೆ, ಫೆಸಿಲಿಟೀಸ್ ಇದೆ, ಎಲ್ಲ ಇದೆ. ಈಗ ನಮಗೇನು ಬೇಕದ್ದು, ಒಳ್ಳೆ ಟೀಚರ್ಸ್, ಒಂದು ದೊಡ್ಡ ಟೀಮ್. ಕನ್ನಡ ಡಿಪಾರ್ಟ್ಮೆಂಟಿಗೆ ಒಂದು 20 ಜನ ಆದರೂ ಮೇಡಮ್ ಹೇಳಿದರು, ಒಂದು ಕಾಲದಲ್ಲಿ ಇತ್ತು ಹಾಮನಾಯಕರಲ್ಲಿ ಇರುವಾಗ. ಅಂತ ಬಿಲ್ಡಿಂಗ್ ಬೇಕು, ಬಿಲ್ಡಿಂಗಿನ ಒಳಗೆ ಕೂಡ ಒಳ್ಳೆ ಕೆಲಸ ಆಗಬೇಕಾದ್ರೆ ಜನ ಬೇಕು. ಹಾಗೆ ಸ್ವಲ್ಪ ಎನ್ವೈರನ್ಮೆಂಟ್ ಇದ್ದರೆ, ನಮ್ಮದೇ ಯಾರು ದುಡ್ಡು ಇದ್ದರೆ ನಮ್ಮ ಹುಡುಗರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಡಿ, ಕಾಂಪಿಟೇಟಿವ್ ಮಾಡಿ. ಎಲ್ರಿಗೂ ಬರೋದಿಲ್ಲ, ದೋಸ್ ಹೂ ಆರ್ ರಿಯಲಿ ಗುಡ್ ವುಡ್ ಲೈಕ್ ಟು ಡೂ ಸಮ್ ಒರಿಜಿನಲ್ ವರ್ಕ್ ಇದೆಯಲ್ಲ, ಅವರು ಸ್ವಲ್ಪ ಸ್ಕಾಲರ್ಶಿಪ್ ಕೊಡಿ. UGC ಕೊಡ್ತಾರೆ, ಅದು ಇದೆಲ್ಲ ಇದೆ. ಬಟ್ ನಮ್ಮದೇ ಅದು, ಈಗ ನಮ್ಮದು 37 ಇಯರ್ಸ್ ಆಯಿತು ಎನ್ವೈರನ್ಮೆಂಟ್ ಉಂಟಲ್ಲ, ನಮ್ಮ ಇದು ಏನು ಫೌಂಡೇಶನ್ ಇದರದ್ದು ಒಂದು ಎನ್ವೈರನ್ಮೆಂಟ್ ಥರ ಮಾಡಿ, ಅದರಲ್ಲಿ ಗೆಸ್ಟ್ ಲೆಕ್ಚರರ್ಸ್, ವಿಸಿಟಿಂಗ್ ಫ್ಯಾಕಲ್ಟಿ ಬೇರೆ ಯೂನಿವರ್ಸಿಟಿಯಿಂದ ರ್ಯಾಪೋರ್ಟು, ಅದು ಇದು ಕನ್ನಡ ಯೂನಿವರ್ಸಿಟಿ ಇದೆ, ಅವರಿಗೂ ನಿಮಗೇನಾದರೂ ಕೆಲವು ವಿಷಯದಲ್ಲಿ ಇದು ಮಾಡಿ ಜಾಯಿಂಟ್ ವರ್ಕ್ ಮಾಡುವಂಥದ್ದು. ಗುಲ್ಬರ್ಗ ಯೂನಿವರ್ಸಿಟಿಯ ಭವಿಷ್ಯ ಚೆನ್ನಾಗಿದೆ. ಇನ್ನೂ ಈ ಕೆಲಸ ನನ್ನ ಭಾಷಣದಲ್ಲಿ ಹೇಳಿದೆ, ನಿರಂಜನ್ ಅವರ ನಿರಂತರ ಪ್ರಯತ್ನ ಮುಂದೆ ಸಾಗಲಿ. ಅದೇ ರೀತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಈ ವಿಶೇಷವಾದ ವಸ್ತು ಪ್ರದರ್ಶನವನ್ನು ಕಲಬುರಗಿ ಮಹಾನಗರದ ಜನತೆಗೆ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ರೀತಿಯ ಸಂಶೋಧನೆಗಳು ನಡೆಯುತ್ತಿವೆ ಎನ್ನುವುದನ್ನು ತಿಳಿಪಡಿಸುವ ಉದ್ದೇಶದಿಂದ ಏರ್ಪಡಿಸಲಾಗಿದ್ದು, ಇದರ ಸದುಪಯೋಗವನ್ನು ಕಲಬುರಗಿ ಮಹಾನಗರದ ಜನತೆ ಈ 3 ದಿನಗಳ ಕಾಲ ವಸ್ತು ಪ್ರದರ್ಶನಕ್ಕೆ ಆಗಮಿಸಿ ವೀಕ್ಷಿಸುವುದರ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿದರು. ಸರ್, ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ತಾವು ಸುದೀರ್ಘವಾಗಿ ಹೇಳಿದ್ದೀರಾ, ಸಂಕ್ಷಿಪ್ತವಾಗಿ ನಮ್ಮ ವಾಹಿನಿ ಮೂಲಕ ಈ ಒಂದು ವಸ್ತು ಪ್ರದರ್ಶನ ಉದ್ದೇಶವನ್ನು. ವಿಶ್ವವಿದ್ಯಾಲಯಗಳು ಸಮಾಜಕ್ಕೆ ಒಂದು ಕೊಡುಗೆ ಹಾಕಿ ಕೊಡಬೇಕಂದ್ರೆ ನಾವು ಇಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ ಮತ್ತು ಇಲ್ಲಿಯ ಕಾರ್ಯಕ್ರಮಗಳು ಜನಗಳಿಗೆ ತಲುಪಬೇಕು, ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ವಿಭಾಗದಿಂದ ಇವತ್ತು ಎಕ್ಸಿಬಿಷನ್ ಮಾಡಿದ್ದೇವೆ. ಅಲ್ಲಿ ಟೆಕ್ನಾಲಜಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಆವಿಷ್ಕಾರಗಳಿರ್ಬೋದು, ಇವತ್ತು ಅದು ಸಾಮಾನ್ಯ ಜನಗಳಿಗೆ ಗೊತ್ತಾಗಬೇಕು, ಶಾಲಾ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಕಾಲೇಜು ಮಕ್ಕಳಿಗೆ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಆಸೆಯನ್ನು ಮತ್ತು ಅಲ್ಲಿಂದ ಏನನ್ನೋ ಬಯಸ್ತಕ್ಕಂಥ ಎಲ್ಲ ಜನಾಂಗಕ್ಕೆ ಇಲ್ಲಿಂದ ಒಂದು ಮೆಸೇಜ್ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು 3 ದಿವಸದ ಎಕ್ಸಿಬಿಷನ್ ನಂಬಿಕೊಂಡಿದ್ದೇವೆ. ಸಾಕಷ್ಟು ಜನಗಳನ್ನು ಇಲ್ಲಿಗೆ ಆಕರ್ಷಿಸಿದ್ದೇವೆ, ಎಲ್ಲರೂ ಬಂದು ಇಲ್ಲಿಂದ ಉಪಯೋಗ ಪಡ್ಕೊಳ್ಳಿ. 3 ದಿನಕ್ಕೆ ನಾವು ಇದನ್ನು ಮಾಡಿದ್ದೇವೆ, ಇದು ಎಲ್ಲರೂ ತಿಳ್ಕೊಂಡು ಅವ್ರು ಹೇಳಿದಾಗೆ ಎಲ್ಲರೂ ಇಲ್ಲಿ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಪ್ರಶ್ನೆಗಳು ಕೇಳಿ ಅಲ್ಲಿಂದ ಮಾಹಿತಿ ಪಡ್ಕೊಳ್ಳೋದಾದರೆ ವಿಶ್ವವಿದ್ಯಾಲಯ ಒಂದು ಏನೋ ಒಂದು ಸೇವೆಯನ್ನು ಮಾಡ್ತು ಅನ್ನೋ ಸಂತೋಷ ನಮಗೂ ಆಗ್ತದೆ. ನನ್ನ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಭಾಳ ಉತ್ಸಾಹಕರಾಗಿದ್ದಾರೆ, ಅವರೆಲ್ಲರಿಗೂ ಸಹ ಎಕ್ಸಿಬಿಷನನ್ನು ಮಕ್ಕಳಿಗೆ ತೋರಿಸ್ಬೇಕು. ನೋಡಿ ಎಷ್ಟು ಮಕ್ಕಳು, ನೀವು ನೋಡ್ಕೊಂಬನ್ನಿ ಕ್ಯಾಂಪಸ್ಸಲ್ಲಿ, ನಮ್ಮ ಎಲ್ಲ ಮಕ್ಕಳು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಆಸಕ್ತಿಯಿಂದ ನಿಂತಿದ್ದಾರೆ. ಏನೋ ಒಂದು ಹಬ್ಬದ ವಾತಾವರಣ ಇದೆ ವಿಶ್ವವಿದ್ಯಾಲಯದಲ್ಲಿ, ಹಾಗಾಗಿ ಇದು ನಮಗೆ ಭಾಳ ಹೆಮ್ಮೆ ತಂದಿದೆ. ಇಂಥ ಕಾರ್ಯಕ್ರಮಗಳನ್ನು ಮುಂದೆನೂ ಸಹ ನಾವು ಮಾಡ್ತಾ ಹೋಗ್ತೇವೆ. ಸದ್ಯ ನಮ್ಮ ಜೊತೆ ಡಾಕ್ಟರ್ ಸುಜಾತಾ ಇಂಗ್ಲಿಷ್ ಶೆಟ್ಟಿ ಮೇಡಮ್ ಅವರಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಮೇಡಮ್, ಇವತ್ತು ಕುಲಪತಿಗಳು ಈ ಒಂದು 38ನೇ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ಈ ಒಂದು ವಿಶೇಷವಾದಂಥ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಏನು ಸ್ಟೂಡೆಂಟ್ಸ್ಗಳು ಏನು ಈ ಒಂದು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಹೇಗೆ ಅನಿಸ್ತಾ ಇದೆ? ವಿ ಹ್ಯಾವ್ ಪ್ರಿಪೇರ್ಡ್ ಸೆವರಲ್ ಇಂಪಾರ್ಟೆಂಟ್ ಸ್ಟಾಟಿಸ್ಟಿಕ್ಸ್ ಮಾಡೆಲ್ಸ್ ಲೈಕ್
you can see here the networking model which gives the shortest distance to reach from an origin to destination place. Similarly, we have prepared normal model and we have exhibited Kalburgi statistics as per 2011 census, and we have organized here some sampling problems. Then students can enjoy by playing these games, like probability games are there, sampling games are there. Okay, I think even though there are a few models in our department, but the students, the viewers will enjoy a lot in our department. Dr. CPS Hunugund. ಹಾಂ, ಈಗ ಒಂದು ಎಕ್ಸಿಬಿಷನ್ ನಾವು ಈ ಥರ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ವಾರ್ಡ್ ಇದರಲ್ಲಿ. ಆಮೇಲೆ ಅವರು ಎಲ್ಲರೂ ಟ್ರೈನ್ ಆಗ್ತಾರೆ, ಹುಡುಗರು ಸುದಾ. ಸೊ ಚೆನ್ನಾಗಿರೋ ಮಾಡೆಲ್ಸ್ ಮಾಡಿದ್ದಾರೆ. ಪ್ರೊಬ್ಯಾಬಿಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ನಾವು ಈ ಎಕ್ಸಿಬಿಷನ್ ಥ್ರೂ ತೋರಿಸಿದ್ದೀವಿ ಎಲ್ಲರಿಗೂ. ಶಾಸ್ತ್ರೀಯ ಸಂಗೀತ ಕಲಾವಿದೆ ಬೇಗಂ ಪರ್ವೀನ್ ಅವರ ಹಾಡಿಗೆ ಗುಲ್ಬರ್ಗಾ ಪ್ರೇಕ್ಷಕರು ಮಾರು ಹೋದರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಶಾಸ್ತ್ರೀಯ ಸಂಗೀತ ಕಲಾವಿದೆ ಬೇಗಂ ಪರ್ವಿನ್ ಸುಲ್ತಾನಾ ಅವರು ಪ್ರಸ್ತುತಪಡಿಸಿದ ಪೂರ್ಯಾ ಧನಶ್ರೀ ರಾಗದ ಗಾಯನಕ್ಕೆ ಪ್ರೇಕ್ಷಕರಿಂದ ತುಂಬಿ ತುಳುಕಿದ್ದ ಸಭಾಂಗಣದಲ್ಲಿ ಕರತಾಡನ ಒಳಗಿತ್ತು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಪ್ರೊಫೆಸರ್ ವಾಮನರಾವ್ ಸಾಂಬ್ರಾಣಿ ಅವರ ಸ್ಮರಣಾರ್ಥ ನಾದಲಹರಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಸಾಂಬ್ರಾಣಿ ಪರಿವಾರದವರ ಸಹಯೋಗದಲ್ಲಿ ಭಾನುವಾರ ಸಂಜೆ ಆಯೋಜಿಸಿದ್ದ ಸಂಗೀತ ಕಚೇರಿ ಕಾರ್ಯಕ್ರಮದಲ್ಲಿ ಅವರು ಗಾಯನ ಪ್ರಸ್ತುತಪಡಿಸಿದರು. ಇಡೀ ರಂಗಮಂದಿರ ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿತ್ತು. ಆಸನದ ಕೊರತೆ ಲೆಕ್ಕಿಸದೆ ಪ್ರೇಕ್ಷಕರು ಅಲ್ಲಲ್ಲಿ ನಿಂತು ಸಂಗೀತದ ಸವಿಯನ್ನ ಸವಿದರು. ಇದನ್ನು ಗಮನಿಸಿದ ಬೇಗಂ ಪರ್ವಿನ್ ಸುಲ್ತಾನ್ ರವರು ತಮ್ಮ ವೇದಿಕೆಯ ಬಳಿ ಇರುವ ಖಾಲಿ ಸ್ಥಳದಲ್ಲಿ ಪ್ರೇಕ್ಷಕರನ್ನು ಕರೆಸಿ ಕೂಡಿಸಿಕೊಂಡರು. ಆಯೋಜಕರು ಹೆಚ್ಚುವರಿ ಆಸನಗಳನ್ನ ಹಾಕಿಸಿ ಕೂಡಿಸಿದ್ದರೂ ಸಹ ನಿರೀಕ್ಷೆ ಮೀರಿ ಪ್ರೇಕ್ಷಕರು ಪಾಲ್ಗೊಂಡಿರುವುದನ್ನ ನೋಡಿದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದೆ ಬೇಗಂ ಪರ್ವಿನ್ ಸುಲ್ತಾನ ರವರು ತಮ್ಮೆಲ್ಲರ ಅಭಿಮಾನಕ್ಕೆ ಕೃತಜ್ಞತೆ ಸಲ್ಲಿಸಲು ತಮಗೆ ಶಬ್ದಗಳೇ ಸಾಲುತ್ತಿಲ್ಲ ಎಂದು ನುಡಿದರು. आप सब लोगों को देखने को मिलते हैं. मेरे जो पिताजी मरहूम जनरल विक्रम अजीत साहब, जिनके लिए आज मैं आप लोगों के सामने दो शब्द बोल रही हूँ, उन्हीं की बदौलत आज मुझे संगीत में जो मिला है सारे के सारे उन्हीं को जाता है. He was a very bosom and a very great friend of mine. जब तक ये friendship नहीं होता है बच्चे और माँ बाप में, तो कोई भी अच्छी चीज निकल के बाहर लाना बहुत मुश्किल होता है. और आप लोग सब जानते हैं मैं आसाम की हूँ. आसाम में एक छोटी सी गांव आदि, ऑफकोर्स इसे बहुत बड़ा सिटी है, शहर है, जिसका नाम नौगांव है. आज से 50 साल पहले टिमटिमाती लाइट के नीचे हम लोग पढ़ते थे, गाते थे, रियाज करते थे. उस जगह से मैंने शास्त्रीय संगीत को मेहनत करके मेरे पिताजी ने मुझे आगे लेके आया. आप सब सामने के सामने मैं यहाँ पे आज से कम से कम 25 यानी 30 साल पहले एक दफा आके गा चुकी थी. और उस जमाने में और आज के जमाने में आसमान जमीन का फर्क है, लेकिन संगीत में नहीं, संगीत संगीत ही है. आज कॉल एयर कंडीशन हो गया है, लोगों का बैठने की जगह ज्यादा हो गया है, लेकिन
सौ लोगों में 200 लोगों में जो प्यार और जो भावना मिलती थी वो मैं कभी भूल नहीं सकती। ಕಳೆದ 40 ವರ್ಷಗಳ ಹಿಂದೆ ಕಲಬುರಗಿಗೆ ಬಂದಿದ್ದನ್ನು ಸ್ಮರಿಸಿಕೊಂಡ ಅವರು, ಸಂಗೀತ ನಿಮ್ಮನ್ನು ಪುನಃ ಭೇಟಿ ಮಾಡಲು ನನ್ನನ್ನು ಮತ್ತೊಮ್ಮೆ ಇಲ್ಲಿಗೆ ಕರೆತಂದಿದೆ ಎಂದರು. ಇಲ್ಲಿಗೆ ಕರೆಸಿದ ಸಾಂಬ್ರಾಣಿ ಕುಟುಂಬಕ್ಕೆ ಧನ್ಯವಾದ ಅರ್ಪಿಸಿದ ಅವರು, ಲಹರಿ ಟ್ರಸ್ಟ್ ಮತ್ತು ಸಾಂಬ್ರಾಣಿ ಕುಟುಂಬ ಶಾಸ್ತ್ರೀಯ ಸಂಗೀತ ಬೆಳೆಸಲು ಶ್ರಮಿಸುತ್ತಿದೆ, ಯುವ ಜನಾಂಗಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದೆ, ನಮ್ಮ ಸಂಸ್ಕೃತಿ ಕಲೆ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು. ಅಸ್ಸಾಂನ ನೌಗಾಂವ್ ಗ್ರಾಮದ ಬೇಗಂ ಪರ್ವಿನ್ ಸುಲ್ತಾನ ಅವರ ಹಿಂದೂಸ್ತಾನಿ ಸಂಗೀತದಲ್ಲಿ ಸಾಧನೆಗಾಗಿ 1976ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಸರ್ಕಾರ ಗೌರವಿಸಿದೆ ಎಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದ ಡಾಕ್ಟರ್ ಮೇಘಾ ಕಮಲಾಪುರಕರ್ ಹೇಳಿದಾಗ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹಿಂದೂಸ್ತಾನಿ ಸಂಗೀತ ಗಾಯಕಿ ಸಂಗೀತಾ ಕಟ್ಟಿ ಅವರ ಗಾಯನವು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ನಾದನಹರಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಕಮಲಾಪುರ್, ಮಂಗಲಾ ವಾಮನ್ ಸಾಂಬ್ರಾಣಿ, ಅಜಯ್ ಸಾಂಬ್ರಾಣಿ, ಓಂ ಪ್ರಕಾಶ್ ತೋಸ್ನಿವಾಲ್, ರಘುರಾಮ್ ದೇಸಾಯಿ, ಡಾಕ್ಟರ್ ಸುರೇಂದ್ರ ಸಿದ್ದಾಪುರ್ಕರ್, ಗುರುರಾಜ್ ಕುಲಕರ್ಣಿ, ಚಂದಾ ಕುಲಕರ್ಣಿ, ಸೀಮಾ ಸಾಂಬ್ರಾಣಿ, ಅಜಯ್ ಸಾಂಬ್ರಾಣಿ, ವನಜಾ ಸಾಂಬ್ರಾಣಿ, ಉದಯ್ ಸಾಂಬ್ರಾಣಿ, ನೈಷಾದ್, ನಿಶಿ ಗಂಗಾ, ಧ್ರುವ ಸೇರಿದಂತೆ ನಾದನಹರಿ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.